ಇವರು ದೇವರು ಇಲ್ಲ ಅಂತ ಹೇಳ್ತಾರೆ, ಹಾಗಾದರೆ ಈ ಜಗತ್ತು ತಾನಾಗಿಯೇ ಸೃಷ್ಟಿ ಆಯಿತೆ ಸರ್, ಮಾಟ ಮಂತ್ರ ಇಲ್ವಾ, ಅಮಾವಾಸ್ಯೆ ದಿನ ರಸ್ತೆಯಲ್ಲಿ ಹಾಕ್ತಾರಲ್ಲ ಅದು ಏನು ಅಂತ ಕೇಳಿದ್ದಾರೆ. ನನ್ನ ಪ್ರಶ್ನೆ ಏನಂದರೆ, ಉಕ್ಕಡಗಾತ್ರಿ ಅಜ್ಜಯ ದೇವಸ್ಥಾನದಲ್ಲಿ ದೆವ್ವ ಭೂತಗಳನ್ನು ಬಿಡಿಸುವ ಕಾರ್ಯ ನಡೆಯುತ್ತೆ, ಅಲ್ಲಿ ಬರುವವರು ವಿಚಿತ್ರವಾಗಿ ಭೂತ ಪ್ರೇತ ಬಂದಿರೋ ಹಾಗೆ ಆಡೋದನ್ನು ನೋಡಿದ್ದೀನಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಮೂಹಿಕ ಸನ್ನಿಗೆ ಒಳಪಡಿಸುವ ಕ್ರಿಶ್ಚಿಯನ್ ಆಚರಣೆ, ಧರ್ಮಗುರು ಮುಟ್ಟಿದ ತಕ್ಷಣ ಬಿದ್ದು ದೇವದಂತೆ ಹೊರಳಾಡುವುದು ಇತ್ಯಾದಿ. ಹಾಂ, ಇನ್ನೊಂದು ಪ್ರಶ್ನೆ ಇದೆ, ಇದು ಕೂಡ ಆಗಿದೆ ಬಟ್ ಆದರೂ ಈ ಪ್ರಶ್ನೆ ಕೇಳಿದವ್ರಿಗೆ ಒಂದು ಸಂಕ್ಷಿಪ್ತವಾಗಿ ಟು ದ ಪಾಯಿಂಟ್ ಉತ್ತರ ಸಿಗಲಿ ಅಂತ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಶಿವು ಯಾದವ್ ಸುಕಲ್ಪೇಟ್ ಅಂತ ಸಮಥಿಂಗ್ ಆ ಥರ ಇದೆ, ಇವರು ದೇವರು ಇಲ್ಲ ಅಂತ ಹೇಳ್ತಾರೆ, ಹಾಗಾದರೆ ಈ ಜಗತ್ತು ತಾನಾಗಿಯೇ ಸೃಷ್ಟಿ ಆಯಿತೆ ಅನ್ನೋದು ಪ್ರಶ್ನೆ. ನಾನೆಲ್ಲೂ ದೇವರು ಇಲ್ಲ ಅಂತ ಹೇಳೇ ಇಲ್ಲ. ನೋಡಿ, ತಿಳ್ಕೊಳ್ಳುವ ಮನಸ್ಸು ಹೇಗಿದೆ? ದೇವರು ಅನ್ನೋದು ಅವರವರ ಭಾವನೆಗಳಿಗೆ ಬಿಟ್ಟಿದ್ದು. ಪ್ರಕೃತಿನೇ ಒಂದು ದೇವರು, ಈ ಸೃಷ್ಟಿನೇ ಒಂದು ದೇವರು. ಆದರೆ ಇಲ್ಲಿ ನಾವು ಸಮಾಧಾನದ ಸರಕುಗಳು ಮಾಡಿಕೊಂಡು ಅದು ನಿಜವಾದ ದೇವರಲ್ಲ. ಪ್ರಕೃತಿ ಅಗಾಧವಾದ ಶಕ್ತಿ ನಮಗೆ ಕಾಣದಲ್ಲಿರೋ ಅಗೋಚರವಾಗಿರೋದಿದೆ, ಅದೇ ದೇವರು. ಗೋಚರಿಸ್ತಾ ಇದೆ ದೇವರು. ಪ್ರಕೃತಿಯ ವಿರುದ್ಧ ನಡೆಯೋದೆಲ್ಲ ಮೌಢ್ಯತೆ. ದೇವರು ನಾನು ಕಾಣುವ ರೀತಿಯಲ್ಲೇ ದೇವರೇ ಬೇರೆ ಇದ್ದಾನೆ, ಅವ್ರು ಕಾಣೋ ರೀತಿಯಲ್ಲಿ ದೇವರು ಬೇರೆ ಇದ್ದಾನೆ. ಒಂದು ಅಸ್ತಿತ್ವ ಅನ್ನೋದು, ಶಕ್ತಿ ಅನ್ನೋದು, ಪವರ್ ಇದ್ದೇ ಇದೆ. ಇನ್ನೊಂದು ಮೈ ಯುನಿಕ್ ಕ್ರಾಫ್ಟ್ಸ್ ಅಂತ ಏನೋ ಬರೆದಾರೆ ಸರ್, ಮಾಟ ಮಂತ್ರ ಇಲ್ವಾ, ಅಮಾವಾಸ್ಯೆ ದಿನ ರಸ್ತೆಯಲ್ಲಿ ಹಾಕ್ತಾರಲ್ಲ ಅದು ಏನು ಅಂತ ಕೇಳಿದ್ದಾರೆ. ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಕಳೀತೀವಿ ಸರ್, ಅವತ್ತಿನ ಕಾಲದಲ್ಲಿ ಬ್ರಿಟಿಷರ್ನ ಎದುರಿಸೋಕ್ಕೆ ಈ ಒಂದು ಕೆಲವು ತಂತ್ರಗಳನ್ನು ಮಾಡಿದ್ರು. ನೀವು ಹಿಸ್ಟ್ರಿ ಓದಿದ್ರೆ ಗೊತ್ತಾಗತ್ತೆ. ಇವತ್ತು ಕೂಡ ಅದನ್ನು ಆಧಾರ ಇಟ್ಕೊಂಡು, ಅಥರ್ವಣ ವೇದದಲ್ಲಿದೆಯಲ್ಲ ಸರ್ ಸುಳ್ಳ ನಿಜನ, ಜನಗಳಿಗೆ ಒಂದು ಭಯವನ್ನು ಉಂಟು ಮಾಡಲಿಕ್ಕೆ, ಇವನು ಸುಳ್ಳು ಮೋಸ ಮಾಡಬಾರ್ದು ಅಂತ ಈ ಮಾರ್ಗಗಳನ್ನ, ವಾಮ ಮಾರ್ಗಗಳನ್ನ ಇಟ್ಕೊಂಡ್ರೆ ವಿನ, ವಾಮ ಅಂದರೆ ಕೆಟ್ಟ ಅಂತ, ವಾಮ ಅಂದರೆ ಎಡ ಅಂತ, ವಾಮ ಅಂದರೆ ವಿಕೃತ ಅಂತ, ಈ ಇವನ್ನ ಇಟ್ಕೊಂಡು ನಮ್ಮನ್ನು ಎದುರಿಸೋಕೆ ಮಾಡಿದ್ರು. ಇವತ್ತು ಅದು ಬ್ಲ್ಯಾಕ್ಮೇಲ್ ತಂತ್ರ ಆಗಿದೆ. ಈಗಲೂ ಹೇಳ್ತೀನಿ, ವಾಮಾಚಾರ ಮಾಟ ಮಂತ್ರ ನಡೆಯಲ್ಲ, ಅದು ವರ್ಕೌಟ್ ಆಗಲ್ಲ, ನಿಮ್ಮ ಮನಸ್ಸಿನ ಭ್ರಮೆಯಿಂದ ಹೊರಗಡೆ ಬನ್ನಿ ಅಂತ. ಹಾಂ ಸರ್, ಇದು ಒಂದು ಪ್ರಶ್ನೆ, ಇದು ಕೂಡ ನೀವು ಹೇಳಿದಿರಿ ಆದರೂ ಅದು ಇದು ಅಂದರೆ ಅರ್ಥ ಆಗಿರುತ್ತೆ ಕೇಳೋರಿಗೆ. ಸೌಮ್ಯ ಜಂಬೆ ಅನ್ನೋ ಒಂದು ಪ್ರಶ್ನೆ ಕೇಳಿದರೆ, ಮೈ ಮೇಲೆ ಬರುವುದು ಅಂದರೆ ಅತಿಯಾಗಿ ಒಂದು ವಿಷಯ ಮನೆಗೆ ಸಿಗ ತೆಗೆದುಕೊಳ್ಳುವುದು ಆಹ್ವಾನೆ, ಈ ಸಮಯದಲ್ಲಿ ಅವ್ರನ್ನ ನಾಲ್ಕು ಜನ ಹಿಡಿದುಕೊಳ್ಳೋದು ಕೂಡ ಕಷ್ಟ, ವಿಪರೀತ ಶಕ್ತಿ ಅದರಲ್ಲಿರುತ್ತೆ, ಹೆಂಗಸರು ಕೂಡ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಎಸ್, ನಮ್ಮಲ್ಲಿ ಏನಾಗಿದೆ ಅಂದರೆ ದೇವರು ಬರೋದು ಸ್ವಾರ್ಥದ ಮನಸ್ಸು, ಅರ್ಥ, ಮೈ ಮೇಲೆ ದೇವರು ಬರೋದು ಸ್ವಾರ್ಥದ ಮನಸ್ಸು. ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಜ್ಞಾನ ಇರುತ್ತೆ. ದೆವ್ವ ಬರೋದು ಉನ್ಮಾದದ ಮನಸ್ಸು, ಅಂದರೆ ಅವರಿಗೆ ಹೇಳಿದಾಗ ಬೆಲೆ ಕೊಡದಲ್ಲೇ ಇದ್ದಾಗ ಇವರು ಉನ್ಮಾದಕ್ಕೊಳಗಾಗಿ ಆ ಒಂದು ಕೆಲಸವನ್ನು ಮಾಡಿಸ್ಕೋತಾರೆ. ಇವೆರಡೂ ಅತ್ಯಲ್ಲಿ ನೆಗೆಟಿವ್ ಒಂದು ಪಾಸಿಟಿವ್ ನಡೀತಾ ಇರುತ್ತೆ. ಆಗ ಅವ್ರು ಕೇಳಿದಕ್ಕೆ ಮೈ ಮೇಲೆ ಬಂದಾಗ ದೇವರಾಗಲಿ ದೇವ, ನಾಲ್ಕೈದು ಜನ ಇಟ್ಕೊಳೋಕ್ಕಾಗಲ್ಲ ಹಾಗೆ ಹೀಗೆ ಅಂತೀವಲ್ಲ, ನಮ್ಮಲ್ಲಿ ತುರ್ತು ಎಮರ್ಜೆನ್ಸಿ ಸೆಲ್ಸ್ ಅಂತ ಇರುತ್ತೆ, ತುರ್ತು ಪರಿಸ್ಥಿತಿಯ ಸೆಲ್ಸ್ ಹಾರ್ಮೋನ್ಸು. ಅದು ಏನಾಗುತ್ತೆ ಅಂದರೆ ಹಾರ್ಮೋನ್ಸು ಜಾಸ್ತಿ ಬಿಡುಗಡೆ ಮಾಡುತ್ತೆ. ಬ್ರೈನಲ್ಲಿ ಅಲ್ಪ ಅವ್ಯವಸ್ ಅಂತ ಏನು ಕರಿತೀವಿ, ಹೆಚ್ಚು ಉನ್ಮಾದಕ್ಕೊಳಗಾದಾಗ ಇಡೀ ಶಕ್ತಿ ಎಲ್ಲ ಬ್ಲ್ಯಾಸ್ಟ್ ಆಗುತ್ತೆ, ಆ ಸೆಕೆಂಡ್ ಇಟ್ಕೊಳ್ಳೋಕ್ಕಾಗಲ್ಲ. ಅದು ಕೆಲವರು ದೇವರು ಅಂತಾರೆ, ಅದು ದೇವ ಅಂತಾರೆ, ಅಷ್ಟೇ. ಇದು ಮನಸ್ಸಿನ ಒಳಗಡೆ ಆಗುವಂಥದ್ದು. ಸರ್, ವಿಕಾಸ್ ಅನ್ನೋರು ಒಂದು ಫೇಸ್ಬುಕ್ಕಲ್ಲಿ ಕೇಳಿದ್ದಾರೆ, ನಾನು ಕೂಡ ನಟರಾಜರ ಅಭಿಮಾನಿ, ನಾನು ಅವರ ಸಾಕಷ್ಟು ಪವಾಡಗಳನ್ನ ಬಯಲು ಮಾಡಿ ವಿಡಿಯೋ ನೋಡಿದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಉಕ್ಕಡಗಾತ್ರಿ ಅಜ್ಜಯ ದೇವಸ್ಥಾನದಲ್ಲಿ ದೆವ್ವ ಭೂತಗಳನ್ನು ಬಿಡಿಸುವ ಕಾರ್ಯ ನಡೆಯುತ್ತೆ, ಅಲ್ಲಿ ಬರುವವರು ವಿಚಿತ್ರವಾಗಿ ಭೂತ ಪ್ರೇತ ಬಂದಿರೋ ಹಾಗೆ ಆಡೋದನ್ನು ನೋಡಿದ್ದೀನಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಪ್ಲೇಸ್ ಅಂತ ಹೇಳಲ್ಲ, ಅದಕ್ಕೆ ಇನ್ನೊಬ್ಬರೇನೋ ಇದು ಕಟ್ಟಿಬಿಡ್ತಾರೆ. ಕೆಲವೆಲ್ಲ ಪ್ಲೇಸ್ಗಳು ನೋಡಿ, ನಾರ್ಮಲ್ಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಶಬ್ದ ಪ್ರಾರಂಭ ಆಗುತ್ತೆ, ಒಬ್ಬರು ಕುಣಿಲಿಕ್ಕೆ ಪ್ರಾರಂಭ ಆಗ್ತಾರೆ, ಅದನ್ನು ನೋಡ್ತಾ ನೋಡ್ತಾ ಎಲ್ಲರೂ ಕೂಡ ಉನ್ಮಾದ ಸ್ಥಿತಿಗೆ ಹೋಗ್ತಾರೆ. ಆದರೆ ಆ ಪ್ಲೇಸ್ ಆಗಲಿ ಇನ್ನೊಂದು ಪ್ಲೇಸ್ ಆಗಲಿ, ಅಲ್ಲಿ ದೆವ್ವ ಇದ್ದಾಗ ಹಿಡ್ಕೊಳ್ಳೋದು, ಕಲ್ಲು ಹೊತ್ಕೊಳ್ಳೋದು, ಮತ್ತೆ ಕುಣಿಯೋದು, ನೀರೊಳಗಡೆ ಮುಳುಗೋದು, ಅಂದಿನ ಕಾಲದಲ್ಲಿ ಇನ್ನು 45-100 ವರ್ಷಗಳ ಹಿಂದಕ್ಕೆ ಹೋಗೋಣ, ಇದೊಂದು ಅದನ್ನು ಬಿಡಿಸೋ ಅಂತ ಮಾರ್ಗ ಮಾಡ್ಕೊಂಡಿದ್ವಿ ನಾವು, ಒಂದು ಸ್ಥಳ ಮಾಡ್ಕೊಂಡಿದ್ವಿ. ಇವತ್ತು ಮನಃಶಾಸ್ತ್ರ ಜಾಸ್ತಿ ಬೆಳೆದಿದೆ, ಅಲ್ಲೆಲ್ಲ ಸಾಕಾಗಿ ಅದೇ ಉಕ್ಕಡಗಾತ್ರಿನಲ್ಲಿ ಒಬ್ಬ ಹೆಂಗಸು, ಅದನ್ನು ನಿಮ್ಮ ಸ್ಟುಡಿಯೋದಲ್ಲಿ ಕರೆಸ್ಕೂರಿಸ್ತೀನಿ, 7 ವರ್ಷ ಇದ್ದರು ಅಲ್ಲಿ, ಅಲ್ಲಿದ್ದಾಗ ದೆವ್ವ ಬತ್ತಿರಲಿಲ್ಲ, ಹೊರಗಡೆ ಬಂದಾಗ ದೆವ್ವ ಬರೋದು. ಓಕೆ,
ಆಮೇಲೆ ಅಲ್ಲಿಗೋಗಿ ನಾನು ಅವಕ್ಕೇನ ಕರ್ಕೊಂಡು ಬಂದು ಗಂಡನ ಕೇಳ್ಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಒಂದು ವಾರ ಇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಇವತ್ತು ಮಗು ಆಗಿದೆ, ಆ ಹುಡುಗ ಓದ್ತಾ ಇದ್ದಾನೆ, ಆ ತಂದೆ ತಾಯಿ ಚೆನ್ನಾಗಿದ್ದಾರೆ. ಇದನ್ನು ನೀವು ಅವ್ರನ್ನ ಇದನ್ನು ರಿಯಲಿ ತೋರಿಸ್ಬೇಕು ಜನಕ್ಕೆ. ಅಲ್ಲಿ ಏನಾಗುತ್ತೆ ಅಂದರೆ ಮಾಸ್ ಇಷ್ಟೀರಿಯಕ್ಕೆ ಒಳಗಾಗ್ಬಿಡ್ತಾರೆ, ಆಗ ಒಳಗಡೆ ಇರತಕ್ಕಂಥ ವೇದನೆಗಳಿದೆಯಲ್ಲ ಅಲ್ಲಿ ಬ್ಲ್ಯಾಸ್ಟ್ ಮಾಡ್ಕೋತಾರೆ, ಮತ್ತೆ ಯಥ ಪ್ರಕಾರ ಮತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದಾಗ ಮತ್ತೆ ಆಹ್ವಾನೆ ಆಗುತ್ತೆ. ಇದು ಮನಸ್ಥಿತಿ. ಸೊ ಹಾಂ, ಇಲ್ಲಿ ತುಂಬ ಜನ ಅದನ್ನೇ ಕೇಳಿದ್ದಾರೆ, ಕ್ರೈಸ್ತರು ಧರ್ಮ ಕಾರ್ಯಾಗಾರ ಮೂಢನಂಬಿಕೆ ಅಂದ್ರ ನೀವ್ಯಾಕೆ ಮಾಡ್ತಾ ಇಲ್ಲ, ಆಮೇಲೆ ಇನ್ನೊಬ್ಬರು ಜಿ ಎಸ್ ಟಿ ಪ್ರಭು ಅನ್ನೋರು ಮೌಢ್ಯ ತೊಲಗಬೇಕು ಅನ್ನೋದು ನಿಜ, ಆದರೆ ಅನ್ಯ ಧರ್ಮಗಳ ಒಂದೇ ಧರ್ಮದ ತುತ್ತಾಗಬೇಕಾ ಈ ಪ್ರಶ್ನೆಗೆ? ಅನ್ಯ ಧರ್ಮಗಳನ್ನ ವೆರಿ ಗುಡ್ ಪ್ರಶ್ನಿಸುವ ಗೋಜಿಗೆ ಶ್ರೀ ನಟರಾಜ್ ಅವರು ಹೋಗಿದ್ದಾರೆ. ಉದಾಹರಣೆಗೆ ಇಸ್ಲಾಂ ಚಿಕಿತ್ಸಕ ಪದ್ಧತಿ, ಸ್ಟೀಲ್ ಕುರ್ಚಲು ಹೊಡೆದು ಮೊಳೆ ನೋವು ನಿವಾರಣೆ, ಸಾಮೂಹಿಕ ಸನ್ನಿಗೆ ಒಳಪಡಿಸುವ ಕ್ರಿಶ್ಚಿಯನ್ ಆಚರಣೆ, ಧರ್ಮಗುರು ಮುಟ್ಟಿದ ತಕ್ಷಣ ಬಿದ್ದು ದೇವದಂತೆ ಹೊರಳಾಡುವುದು ಇತ್ಯಾದಿ. ಎಸ್, ಈಗಾಗಲೇ ಪ್ರಭು ಅವರಿಗೆ ಪ್ರಾರ್ಥಿಸ್ಕೊಳ್ತೀನಿ. ನಮ್ಮದೊಂದು ಯೂಟ್ಯೂಬ್ ನೋಡಿ, ಯಾವಾಗ ಈ ಕ್ರಿಶ್ಚಿಯನ್ಸ್ನವರು ಈಗ ಮಾಸ್ ಇಷ್ಟಿಯರಿಗೆ ಹಿಂಗೆ ಅಂದರೆ ಸ್ಪರ್ಶ ಜ್ಞಾನದಿಂದ ಬೀಳ್ತಾರೆ ಹಾಗೆ ಹೀಗೆ ಅಂತ ಅಂತ ಒಂದು 7-8 ನಾನಲ್ಲೇ ಹಾಕಿದ್ದೀನಿ. ಬೀದರಲ್ಲಿ ಇದೇ ರೀತಿ ನಡೀತಾ ಇತ್ತು, ಕೊಬ್ಬರಿ ಎಣ್ಣೆ ಕೊಟ್ಟು ಮತಾಂತರ ಮಾಡಲಿಕ್ಕೆ, ಅದನ್ನು ಕೂಡ ಬಯಲ್ ಮಾಡಿದ್ದೀನಿ. ಮೇರಿ ಕಣ್ಣಲ್ಲಿ ನೀರು ಬರ್ತಿತ್ತು, ಅದನ್ನು ಕೂಡ ಬಯಲು ಮಾಡಿದ್ದೀನಿ. ಆಮೇಲೆ ಒಬ್ಬ ಫಾದರು ಕೂಡ ಏನೋ ಮಾಡೋಕ್ಕೋಗಿ ಗ್ಲಾಸ್ ಮೇಲೆ ಕುಣಿತಾ ಇದ್ದರು, ಅದನ್ನು ಬಯಲು ಮಾಡಿದ್ದೀನಿ. ನಿಮ್ಮ ಸುತ್ತಮುತ್ತ ಇಂಥ ಘಟನೆಗಳು ಯಾವುದೇ ಧರ್ಮದಲ್ಲಾಗಿರಲಿ, ಅದನ್ನು ನನಗೆ ಕೊಟ್ಟರೆ ನಾನು ಓಪನ್ನಾಗಿ ಹೇಳ್ತಾ ಇದ್ದೀನಿ, ಅದನ್ನು ಬಯಲು ಮಾಡ್ತೀನಿ. ಇನ್ನು ಮುಸ್ಲಿಮ್ಸ್ ಬಗ್ಗೆ, ಗೋರಿ ಬಗ್ಗೆ ಉಸಿರಾಡುತ್ತೆ ಅಂತ ಹೇಳಿದ್ರು ಮಾಡಿದ್ದೀನಿ, ಬೆಂಕಿಲಿ ಬೀಳೋದು ಮಾಡಿದ್ದೀನಿ. ಅಸ್ಲಂ ಬಾಬಾ ಅಂತ ಹೇಳಿ ಮಳೆಯಲ್ಲಿ ಹೊಡಿತಿದ್ದು, ಆಮೇಲೆ ಹಿಂಗಾಕಿ ಮಾಂಸ ತೆಗಿತಿದ್ರು, ಅದನ್ನು ಅವನೇ ಅಲ್ಲ ಅಂತ ಹೇಳಿದರು, ಅದನ್ನು ಕೂಡ ಬಯಲು ಮಾಡಿ ಜೈಲಿಗೆ ಕಳಿಸಿದ್ದೀನಿ. ಇನ್ನೂ ನಮಗೆ ಕಾಣದಲ್ಲೇ ಇದ್ದಂಥವು ಘಟನೆಗಳು ನಿಮ್ಮ ಸುತ್ತಮುತ್ತ ಇದ್ದರೆ, ಅದು ವಿಡಿಯೋ ಇದ್ದರೆ, ಎವಿಡೆನ್ಸ್ ಇದ್ದರೆ ನನಗೆ ಕಳಿಸಿ. ನೀವೇಗೆ ಇವರೆಲ್ಲ ಹೇಗೆ ನಮ್ಮ ಧರ್ಮದಲ್ಲೇ ಇದ್ದಂಥವ್ರನ್ನ ನಾವು ಕಳಿಸ್ತಾ ಇದ್ದೀವಿ, ಕಳಿಸ್ತಾ ಇದ್ದಾರೆ, ಹಾಗೆ ಅನ್ಯ ಧರ್ಮದಲ್ಲಿರೋವನ್ನು ಕಳಿಸಿ ಅದರಿಂದಿರೋವಂಥ ಸೈನ್ಸನ್ನು ಪ್ರಾಕ್ಟಿಕಲ್ಲಾಗಿ ಹೇಳ್ತೀನಿ. ಆದರೆ ಒಂದೇ, ಈಗ ಇದೆಲ್ಲ ಕಳಿಸ್ತಾ ಇರೋರು ನಮ್ಮ ಧರ್ಮದಲ್ಲೇ, ನನಗೆ ಗೊತ್ತಿಲ್ಲ ಎಲ್ಲೆಲ್ಲ ಏನು ನಡೆಯುತ್ತೆ ಅಂತ. ನಮ್ಮ ಧರ್ಮ ಕ್ಲೀನ್ ಮಾಡ್ತೀವಿ, ಯಾವ ಧರ್ಮ ಆ ಧರ್ಮ ಅನ್ನೋದು ಮುಖ್ಯ ಅಲ್ಲ, ಆದರೆ ಎಲ್ಲ ಧರ್ಮದಲ್ಲೂ ಮೌಢ್ಯತೆ ಇದೆ, ಎಲ್ಲ ಧರ್ಮದಲ್ಲೂ ನಂಬಿಕೆ ಇದೆ. ಕಳಿಸಿದ್ರೆ ಅದನ್ನು ಬಯಲು ಮಾಡೋಣ, ಹೆದರಿಕೊಂಡು ಪಲಾಯನ ವಾದ ಮಾಡಲ್ಲ, ಸತ್ಯವನ್ನು ಮುಂದೆ ಇಡ್ತೇನೆ. ಆದರೆ ವಿಡಿಯೋ ನನಗೆ ಕಳಿಸಿ. ಎಸ್, ನಾನು ಧರ್ಮ ವಿರೋಧಿ ಖಂಡಿತ ಅಲ್ಲ, ನನ್ನ ಧರ್ಮದಲ್ಲಿರೋ ಕೊಳೆನ ನಾನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತಪ್ಪ, ನೀವೆಲ್ಲರೂ ತಪ್ಪು ನೀವು ಮಾಡ್ತಾ ಇರೋದು ಅಂದರೆ ನಾನು ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ಓಕೆ, ಸುಮಾರು ಜನ ಕಮೆಂಟ್ಗಳಲ್ಲಿ 90% ಅದೇ ಇದೆ, ಹಿಂದೂ ಧರ್ಮ ಟಾರ್ಗೆಟ್ ಮಾಡ್ತೀರಿ ಅನ್ನೋದೇ ಇದೆ. ಅದ್ರ ಬಗ್ಗೆ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಮತ್ತು ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ಬೇಕಾಗಿಲ್ಲ. ಅಷ್ಟೇ, ಬೇರೆ ಏನೂ ಇಲ್ಲ ಸರ್. ಅಷ್ಟು ಪ್ರಶ್ನೆಗಳ ಸಂಬಂಧಪಟ್ಟದಾದರೆ ಅಷ್ಟೇ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಬಟ್ ಹುಲಿಕಲ್ ನಟರಾಜ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಷ್ಟು ದೊಡ್ಡ ಇಂಟರ್ವ್ಯೂನ ಇತ್ತೀಚಿನ ದಿನಗಳು ಮಾಡಿಲ್ಲ, ಆದರೂ ಸಮಾಧಾನ ಆಗಿದೆಯಾ ನಿಮಗೆ ಅಂದರೆ? ಇನ್ನೂ ಆಗಿಲ್ಲ ನನಗೂ ಆಗಿಲ್ಲ. ನನಗೆ ಈ ತುಡಿತಗಳಿಗಿಂತ ನಮ್ಮ ಬದ್ಧತೆ ಇದೆಯಲ್ಲ, ಅವರೆಲ್ಲ ಕೇಳ್ತಾರೆ ಹಿಂದೂ ಧರ್ಮದಲ್ಲಿ ಬನ್ನಿರಿ, ನಮ್ಮನೆ ಕಸನ ನಾವು ತೊಳೆದು ನಾವು ಗಟ್ಟಿಯಾದರೆ ನಮ್ಮನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮನೆಗೆ ಯಾರೂ ಇರೋಕ್ಕಾಗಲ್ಲ. ಹಾಗಂತ ಹೇಳಿ ನಮ್ಮನೆ ಒಳಗಡೆ ಎಲ್ಲ ಕ್ಲೀನಾಗಿದ್ದು ಹೊರಗಡೆ ಗಲೀಜಾದರೆ ಅದು ಕಷ್ಟವೇ, ಅಲ್ಲಿರೋ ಸಾಂಕ್ರಾಮಿಕ ರೋಗ ನಮ್ಮ ಮೇಲೆ ಬೀಳ್ತವೆ. ನೀವು ಭಾಳ ಒಳ್ಳೆಯ ಎಕ್ಸಾಂಪಲ್ ಕೊಟ್ಟರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕ್ರಿಶ್ಚಿಯನ್ಸ್ ಬಂದು ಮತಾಂತರ ಮಾಡ್ತಾರೆ ಹಿಂದೂಗಳದು ಅಂತ ಒಂದಿದೆ, ಅದು ನಿಜ ಕೂಡ ಹೌದು. ಎಸ್, ಬಟ್ ಆ್ಯಕ್ಚುಲಿ ಅದ್ರ ಹಿಂದೆ ಕಾರಣ ಹುಡುಕಿದ್ರೆ ಅಸ್ಪೃಶ್ಯತೆ ಮುಖ್ಯ ಕಾರಣ, ಬಡತನ ಮುಖ್ಯ ಕಾರಣ. ನೀವು ಹಿಂದೂ ಧರ್ಮದಿಂದ ಅಸ್ಪೃಶ್ಯತೆನ ತೆಗೆದುಬಿಡಿ, ಓಕೆ, ಬಡತನ ನಿರ್ಮೂಲನೆ ಮಾಡಿ, ಯಾರಿಗೆ ಬಂದು ಧೈರ್ಯ ಆಗುತ್ತೆ ನೀವು ನಮ್ಮ ಧರ್ಮಕ್ಕೆ ಬರೋಕ್ಕಾಗತ್ತೆ? ಯಾರಿಗೆ ಬಂದು ಕೇಳ್ತಾರೆ? ನಾನು ಬಡತನದಿಂದ ಅವ್ರ ಮುಂದೆ ಇದ್ದು ಗೋಳಾಡ್ಕೊಂಡು ಹೋಗಿ ಅವ್ರ ಮುಂದೆ ಹಿಂಗೆ ಕೊಡಿ ಅಂತ ಅವ್ರು ಒಂಚೂರು ಮೆಡಿಸಿನ್ ಕೊಡ್ತಾರೆ, ಒಂದಿಷ್ಟು ಆಹಾರ ಕೊಡ್ತಾರೆ, ಆಗ ಅವ್ರು ಹೇಳ್ತಾರೆ ನಿಮ್ಮ ಮನೇಲಿರೋ ಫೋಟೋಗಳೆಲ್ಲ ತೆಗೆದುಬಿಡಿ. ತಕ್ಷಣ ಹೋಗಿ ನೀವು ತೆಗಿತೀರಲ್ಲ, ನಮ್ಮ ಮನಸ್ಸುಗಳ ಒಳಗಡೆ ಇರೋದು ಮನಸ್ಥಿತಿಯನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀವಿ ಅಂತ. ಇವ್ರನ್ನ ಗಟ್ಟಿಗೊಳಿಸೋಣ, ನಮ್ಮ ಬಡತನವನ್ನು ಇನ್ನೊಬ್ಬರ ಮುಂದೆ ಯಾಕ್ರಿ ಹೋಗಿ ಬಿಚ್ಚಿಡಬೇಕು? ಕರೆಕ್ಟ್. ಸೊ ಈ ಒಂದು ನಾನೇನು ಹೇಳಿದೆ, ಅಸ್ಪೃಶ್ಯತೆ ಅನ್ನೋದೊಂದು ಕೂಡ ಇದೇ ಥರದ ಒಂದು ಕಸ, ಅದನ್ನು ಕ್ಲೀನ್ ಮಾಡಬೇಕಾಗಿದೆ ಅಲ್ವಾ? ಅದೇ ಥರ ನಮ್ಮಲ್ಲಿ ಮೌಢ್ಯವೂ ಇದೆ, ಮೂಢನಂಬಿಕೆಗಳು ಇದೆ, ಆ ಕಸಗಳನ್ನ ನಟರಾಜ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇದರಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂದೂ ಧರ್ಮೀಯನಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹಿಂದೂ ಧರ್ಮ ಇನ್ನೂ ಶಕ್ತಿಶಾಲಿ ಆಗುತ್ತೆ. 100% ಸರಿಯಾಗಿ ಪ್ರಜ್ಞಾವಂತ ಮನಸ್ಸುಗಳು ತಿಳ್ಕೊಂಡಿದ್ರೆ
ಹುಲಿಕಲ್ ಧರ್ಮ ವಿರೋಧಿ ಅಲ್ಲ. ಹುಲಿಕಲ್ ನಮ್ಮ ಧರ್ಮದಲ್ಲೇ ಇದ್ದು ನಮ್ಮ ಧರ್ಮದಲ್ಲಿರುವಂಥ ಕೆಲವಷ್ಟು ಮೌಢ್ಯತೆಯನ್ನು ದೂರ ಮಾಡ್ತಾ ಇದ್ರೆ ವಿನಃ. ಆದರೆ ಇನ್ನೊಂದು ಸತ್ಯ ಗೌರೀಶ್, 100 ಜನ ನಮ್ಮ ಹಿಂದೂ ಜನ ಇದ್ದಾರೆ ಅಂತಂದರೆ ಸೋಗಲಾಡಿ ಸೋಮಾರಿ ಸೋಗಲಾಡಿತನದ ಮನಸ್ಸುಗಳಿವೆಯಲ್ಲ, 10% ಆಗಲಿ 11% ಅವರಷ್ಟೇ ನಮ್ಮ ಬಗ್ಗೆ ಮಾತಾಡೋದು, ಇನ್ಯಾರೂ ಮಾತಾಡ್ತಾ ಇಲ್ಲ. ಎಲ್ಲರಿಗೂ ಅರ್ಥ ಆಗಿದೆ, ಮೊದಲು ಅವರು ಹಂಗೆ ಅಂದ್ಕೊಂಡಿದ್ರು ಹುಲಿಕಲ್ ನಟರಾಜ್ ಹಾಗೆ ಹೀಗೆ ಅಂತ. ನಿಜವಾಗ್ಲು ನನ್ನ ಒಳಗಡೆ ಇನ್ಡೆಪ್ತ್ ಯೋಚನೆ ಮಾಡಿದಾಗ, ಪ್ರತಿಯೊಂದು ನಮ್ಮ ಯೂಟ್ಯೂಬ್ಗಳು, ನಾವು ಹುಲಿಕಲ್ ನಟರಾಜ್ ಅಫಿಷಿಯಲ್ ಯೂಟ್ಯೂಬ್ ನೋಡಿದಾಗ ಊಯಿಸ್ ದ ಹುಲಿಕಲ್ ನಟರಾಜ್ ಅಂತ ಗೊತ್ತಾಗುತ್ತೆ ಸರ್. ಅವರು ನೀವು ಹೇಳಿದ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ಅಂತ ಹಂತಕ್ಕೆ ಹೋದಾಗ ನಿಜವಾಗ್ಲು ಹುಲಿಕಲ್ ನಟರಾಜ್ ಸ್ಥಾನದಲ್ಲಿದ್ದು ಅವ್ರು ಯೋಚನೆ ಮಾಡಿದರೆ ಮತ್ತೆ ಪ್ರಶ್ನೆ ಕೇಳಲ್ಲ ಅಂತ ನಾನು ಭಾವಿಸಿದ್ದೀನಿ. ಎಸ್, ಸೊ ಸರ್ ವಾಟ್ ನೆಕ್ಸ್ಟ್, ಮುಂದೆ ಏನು ತಯಾರಿ, ಏನು ಪಯಣ, ಏನು? ನಂದು ಏನಿಲ್ಲ, ಈ ಜನ ಬಿಟ್ಟರೆ ನಾನು ನಿಮಗೆ ಆಗ್ತಾ ಇದ್ದೀನಿ. ಸತ್ಯಾನ್ವೇಷಣೆಗೆ ಒಂದಿಷ್ಟು ಅವಕಾಶ ಮಾಡಿಕೊಟ್ರೆ ಇವತ್ತು ಹೊಡೆದಾಗ್ತಾರೋ ನಾಳೆ ಕೊಡೋದಾಗ್ತಾರೋ ಏನೋ ಗೊತ್ತಿಲ್ಲ, ಇರೋವಷ್ಟು ದಿನ ಒಂದಿಷ್ಟು ಸತ್ಯವನ್ನು ಮುಂದೆ ಇಡುವಂಥ ಕೆಲಸವನ್ನು, ಕಾಯಕವನ್ನು ನಾನು ಮಾಡ್ತೇನೆ. ಅದಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ. ಇಲ್ಲಿ ಧರ್ಮ ಧರ್ಮಗಳ ನಡುವೆ ಎಷ್ಟು ತಿಳ್ಕೊಂಡು ಹೊಡೆದಾಡೋ ಬದಲು ಮಾನವ ಧರ್ಮ ಶ್ರೇಷ್ಠ. ನಾನು ಒಂದು ತಿಳ್ಕೊಳ್ಳಿ, ಎಡನೂ ಅಲ್ಲ ಬಲನೂ ಅಲ್ಲ, ಮಾನವತಾವಾದಿ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ನಾನು ಹಂಗೆ ವಿಚಾರವಂತನೂ ಅಲ್ಲ, ಪ್ರಜ್ಞಾವಂತನೂ ಅಲ್ಲ, ಮನುಷ್ಯರ ನಡುವೆ ಇರತಕ್ಕಂಥ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳೋದು. ನೀವೆಲ್ಲರೂ ನಮಗೆ ಒಂದಿಷ್ಟು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಮಾನವತ್ವವನ್ನು ಸಾರೋಣ, ಮಾನವ ಧರ್ಮವನ್ನು ಸಾರೋಣ. ನಮ್ಮದೊಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಾಡಿದ್ದೀವಿ. ಯುವ ಮಕ್ಕಳಲ್ಲಿ ಇವತ್ತು ವಿಜ್ಞಾನದ ಬೀಜವನ್ನು ಬಿತ್ತೋಣ. ಮಾನವೀಯತೆಯನ್ನು ಇಟ್ಕೊಂಡು, ಮಾನವ ಸಂಸ್ಕೃತಿಯನ್ನು ಇಟ್ಕೊಂಡು ವಿಜ್ಞಾನವನ್ನು ನಾವು ಸಾರಿದರೆ ಮೌಢ್ಯತೆಯಿಂದ ಹೊರಬಂದು ಸದೃಢವಾದ ಮನಸ್ಸುಗಳನ್ನ ಇಟ್ಕೋತಾರೆ. ಅದಕ್ಕೆ ಈ ಪರವು ಕೊನೆಯದಾಗಿ ಕೇಳ್ತೀನಿ, ಸರ್ಕಾರ, ಅದು ಯಾವ ಸರ್ಕಾರ ಆಗಿರಲಿ, ಅದರಲ್ಲೂ ಕೂಡ ವಿಚಾರವಂತಿಕೆಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಒಂದಿಷ್ಟು ಸಹಾಯ ಮಾಡಿ. ಸಹಾಯ ಅಂದರೆ ಹಣಕಾಸಿನ ಬೇಡ, ಎಲ್ಲ ಶಾಲೆಗಳಲ್ಲಿ ಹೋಗಿ ಪ್ರಸಾರ ಮಾಡುವಂಥ ವಿಜ್ಞಾನವನ್ನು, ಜನಸಾಮಾನ್ಯರಲ್ಲಿ ವಿಜ್ಞಾನವನ್ನು ಮೂಡಿಸುವಂತೆ ಅವಕಾಶ ಮಾಡಿಕೊಟ್ರೆ ನಾವಿರೋ ತನಕ ಖಂಡಿತ, ನಾವು ಹೋದ ನಂತರವೂ ಕೂಡ ಇದು ಹಿಂಗೆ ಬೆಳೀತಾ ಇರಬೇಕು. ಏಕೆಂದರೆ ಮೂಗಿರೋವರೆಗೂ ನೆಗಡೆ ಇದ್ದೇ ಇರುತ್ತೆ, ಈ ಮನುಷ್ಯ ಇರೋವರೆಗೂ ಮೌಢ್ಯತೆಗಳು ಒಂದಲ್ಲ ಒಂದು ರೀತಿಯ ಹೊಸತನವನ್ನು ಪಡ್ಕೊಳ್ತಲೇ ಇದ್ದಾವೆ. ಅದೇ ಮೌಢ್ಯತೆಗಳಾದರೂ ಬೇರೆ ರೂಪಗಳಲ್ಲಿ ಮೌಢ್ಯತೆಗಳು ಬರ್ತಲೇ ಇರ್ತವೆ. ಅದರ ಹಿಂದೆ ಇರತಕ್ಕಂಥ ಒಂದಿಷ್ಟು ವಿಜ್ಞಾನವನ್ನು ಅಥವಾ ಕೈ ಚಳಕವನ್ನು ಅಥವಾ ತಂತ್ರವನ್ನು ಬಿಡುಗಡೆ ನಾವು ಮುಂದೆ ಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಮಾನವರಾಗೋಣ. ಗೌರಿ ಶಕ್ತಿ, ನನಗೆ ಒಂದು 25 ವರ್ಷಗಳಿಂದ ಹತ್ತಿರದವರಾಗಿ ಅರ್ಥ ಮಾಡಿಕೊಂಡಿರೋರಾಗಿ, ಆದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಅವರೂ ಕೂಡ ಒಬ್ಬ ಜರ್ನಲಿಸ್ಟಾಗಿ ಯೋಚನೆ ಮಾಡುವಂಥ ನನ್ನನ್ನು ಒಬ್ಬ ಪುಟ್ಟ ವ್ಯಕ್ತಿಯನ್ನು ಇಲ್ಲಿ ಕರೆದಿದ್ದಾರೆ. ಅಕಸ್ಮಾತ್ ನಾನು ಮಾತಾಡುವಾಗ ಅಪ್ಪಿ ತಪ್ಪಿ ಯಾರಿಗಾರ ಹರ್ಟ್ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ, ನಿಮ್ಮೆಲ್ಲರಿಗಿಂತ ಚಿಕ್ಕವನಾಗಿ ಕ್ಷಮೆ ಕೇಳ್ತೀನಿ. ಬನ್ನಿ ಸ್ನೇಹಿತರೆ, ನಾವೆಲ್ಲ ಮನುಷ್ಯತ್ವ ಇಟ್ಕೊಂಡು ಮಾನವೀಯತೆ ಇಟ್ಕೊಂಡು ಬದುಕೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್ ನಟರಾಜ್, ತುಂಬ ತುಂಬ ಧನ್ಯವಾದ ನಿಮಗೆ. ಸೊ ಗೌರಿ ಶಕ್ತಿ ಸ್ಟುಡಿಯೋದ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂಸ್ ಮತ್ತು ಒನ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇದ್ರ ಮೂಲಕ ಬೆಸ್ಟ್ ಇನ್ ದ ಸೆನ್ಸ್ ತುಂಬ ವಿಚಾರಗಳನ್ನ, ತುಂಬ ಒಳ್ಳೆ ವಿಚಾರಗಳನ್ನ ನಮ್ಮ ಸಮಾಜಕ್ಕೆ ದಕ್ಕಬೇಕಾಗಿರೋದು, ತಿಳಿಬೇಕಾಗಿರೋದು ಅದನ್ನು ಹೇಳಿದ್ದಾರೆ. ಹೇಳಿದಾರೆ ಅನ್ನೋದು ಒಂದು ಕಡೆ, ಆದರೆ ಅವ್ರು ಇಡೀ ಜೀವನದ ಕರ್ಪಿಸ್ಕೊಂಡಿದ್ದಾರೆ. ಹೀಗಾಗಿ ಒಂದು ಮಧ್ಯೆ ಇಂಟರ್ಫಿಟ್ ಆಗ್ತೀನಿ, ನನಗೆ ನಿಮ್ಮ ಇವತ್ತಿನ ಸನ್ನಿವೇಶದೊಳಗೆ ನನಗೆ ದೇವ್ರು ಬಂದಿತ್ತು ಏನೋ ಗೊತ್ತಿಲ್ಲ, ದೇವರಲ್ಲ ಮನಸ್ಥಿತಿ ಆಗಿತ್ತು, ಬಿಚ್ಚು ಮನಸ್ಸಿನಿಂದ ಮಾತಾಡ್ಬೇಕು ಗೌರಿ ಶಕ್ತಿ ಅಂತ ಬಂದಿದ್ದು ಸರ್. ನಾನು ಇನ್ನೂ ಹೇಳೋಕ್ಕಾಗ್ದಲೇ ಇರೋಷ್ಟು ಅನೇಕ ಇದೆ. ನನ್ನತನದ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ನೀವು ನಮ್ಮ ಜೊತೆ ಬಂದು ನೊಂದ ಮನಸ್ಸುಗಳಿವೆಯಲ್ಲ, ಒಂದೊಂದು ಹಿಸ್ಟ್ರಿ ಇದೆಯಲ್ಲ, ಕೇಸ್ ಹಿಸ್ಟ್ರಿ. ನಮ್ಮ ಡಾಕ್ಟರ್ ಗಿರೀಶ್ ಇದ್ದಾರೆ, ಸುರೇಶ್ ಇದ್ದಾರೆ, ರವೀಶ್ ಇದ್ದಾರೆ, ಇಂಥವ್ರನ್ನೆಲ್ಲ ಕರ್ಕೊಂಬಂದು ಆ ಕೇಸ್ ಹಿಸ್ಟ್ರಿಗಳನ್ನ ತೊಗೊಂಡ್ರೆ, ಅವ್ರನ್ನ ಕೂರಿಸ್ಕೊಂಡು ಅಕಸ್ಮಾತ್ ಪಡ್ಕೊಂಡೋಗಿರೋದನ್ನು ಕೂರಿಸ್ಕೊಂಡ್ರೆ, ಒಂದೊಂದು ಕೇಸು ನಾವು ತಗೊಳ್ತಾ ಹೋದರೆ ನಿಜವಾದ್ಲೂ ಬದಲಾಗುತ್ತೆ ಮನಸ್ಸುಗಳು. 4 ಗೋಡೆಗಳ ಪಠ್ಯಪುಸ್ತಕಕ್ಕಿಂತ ನೀವು ಯಾವಾಗಾದ್ರೂ ಕರೀರಿ, ಎಲ್ಲ ಡಾಕ್ಟರ್ಗಳನ್ನ ಕಳಿಸ್ಕೊಡ್ತೀವಿ, ಮಾತಾಡಿ, ಕೇಸ್ ಹಿಸ್ಟ್ರಿ ತೊಗೊಳ್ಳಿ, ಜನಕ್ಕೆ ಇದು ಕೊಡಿ ಸರ್,
ಜನ ಅನಾಲಿಸಿಸ್ ಮಾಡ್ತಾರೆ. ಎಸ್, ಇಲ್ಲ ಖಂಡಿತ, ಯಾವಾಗಲೂ ನಾವು ವಿಜ್ಞಾನದ ಪರ, ಜ್ಞಾನದ ಪರ, ಪಾಸಿಟಿವಿಟಿ ಪರ ಮತ್ತು ಮಾನವೀಯತೆ ಪರ ಗೌರಿಶಕ್ತಿ ಸ್ಟುಡಿಯೋ ಯಾವಾಗಲೂ ನಿಂತ್ಕೊಂಡಿದೆ ಮತ್ತು ನಮ್ಮ ಸಪೋರ್ಟ್ ಯಾವಾಗಲೂ ನಟರಾಜ್ ಹುಲಿಕಲ್ ಸರ್ ಥರದ ವ್ಯಕ್ತಿಗಳ ಪರವಾಗಿರುತ್ತೆ. ಹೀಗಾಗಿ ಮುಂದೆ ನಿಮ್ಮದು ಮತ್ತು ನಿಮ್ಮ ಏನು ಸಹೋದ್ಯೋಗಿಗಳಿದ್ದಾರೆ, ನಿಮ್ಮ ತಂಡ ಇದೆ, ಅವರೆಲ್ಲರನ್ನೂ ಕೂಡ ನಾನು ಖಂಡಿತ ಸಂದರ್ಶನ ಮಾಡ್ತೀನಿ ಮತ್ತು ನಿಮಗೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಟರಾಜ್ ಸರ್ಗೆ ಹೇಳ್ತಾ. ಸ್ನೇಹಿತರೆ, ಇದನ್ನು ತುಂಬ ದೊಡ್ಡ ಸಂದರ್ಶನ ಸರಣಿ ನೀವು ಇವತ್ತು ನೋಡ್ತಾ ಇದ್ರೆ, ದಯವಿಟ್ಟು ಹಿಂದಿಂದೆಲ್ಲ ನೋಡ್ಕೊಂಡು ಬನ್ನಿ. ಒಂದು 15 ಸಂದರ್ಶನಗಳನ್ನು ಮಾಡಿದ್ದೀವಿ ನಾವು, ಮಾತಾಡಿದ್ದೀವಿ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಯಾವುದೋ ಒಂದು ಎಪಿಸೋಡ್ ನೋಡಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ದಯವಿಟ್ಟು, ಎಲ್ಲವನ್ನೂ ಒಂದು ಸಲ ನೋಡಿ ನೀವು. ಆಮೇಲೆ ಇದ್ರ ಹಿಂದಿರುವಂಥದ್ದು ಒಂದು ಹಿಂದಿರುವಂಥ ಒಂದು ಕಳಕಳಿ, ಒಂದು ಸದುದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನೀಗ ಫಾರ್ ಎಕ್ಸಾಂಪಲ್ ಚಿಕ್ಕವನಿದ್ದಾಗ ನಾವು ಸ್ಕೂಲಲ್ಲಿದ್ದಾಗ ಒಂದು ಸಿನಿಮಾ ತೋರಿಸಿದ್ರು, ಒಂದು ಥಿಯೇಟರ್ ಸಣ್ಣದೊಂದು ಸ್ಕ್ರೀನ್ ಹಾಕಿ. ಆ ಒಂದು ಸಿನಿಮಾ ಅಂದರೆ ಒಂದು ಡಾಕ್ಯುಮೆಂಟ್ರಿ. ಅದರಲ್ಲಿ ಏನಿತ್ತು ಅಂತಂದರೆ, ಜಾಸ್ತಿ ಮಕ್ಕಳು ಮಾಡ್ಕೋಬೇಡಿ, ಇಬ್ಬರು ಎರಡು ಸಂಸಾರ ತೋರಿಸ್ತಾರೆ, ಒಬ್ಬ ಒಂದು ಎರಡು ಮಕ್ಕಳು ಮಾಡ್ಕೋತೀನಿ, ಇನ್ನೊಬ್ಬ ತುಂಬ ಜಾಸ್ತಿ ಮಕ್ಕಳು ಮಾಡ್ಕೋತಾನೆ, ಅವನು ಕಷ್ಟದಲ್ಲಿ ಬಡತನದಲ್ಲಿ ಇರ್ತಾನೆ, ಇವನು ಸ್ವಲ್ಪ ಸಮೃದ್ಧಿ. ಅಂಥ ಒಂದು ಸಣ್ಣವರಿದ್ದಾಗ ಬೀಜಗಳು ಬಿತ್ತೋದಿದೆಯಲ್ಲ, ಅವು ನಮ್ಮನ್ನು ಲಾಂಗ್ ಟರ್ಮ್ ಕಾಪಾಡ್ತವೆ. ಸೊ ನಮ್ಮ ತಂದೆ ಒಂದಷ್ಟು ಒಳ್ಳೆ ಬೀಜಗಳು ಅಂತ ನಾನು ಹೇಳಿದ್ನಲ್ಲ ನಿಮಗೆ, ಎಲ್ಲೂ ನಮಗೆ ಮೂಢನಂಬಿಕೆ ತಳ್ಳಿಲ್ಲ. ಆದರೆ ನಟರಾಜ್ ಸರ್ ಎಷ್ಟು ಕಷ್ಟದಿಂದ ಬಂದಿದ್ದಾರೆ ಅಂತಂದರೆ, ನನಗೆ ಮನಸ್ಸು ಒಳಗಡೆ ಒದ್ದೆ ಆಗೋಯಿತು. ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ ತುಂಬ ಬೇಜಾರಾಗೋಯಿತು, ಇಷ್ಟೊಂದು ಕಷ್ಟಪಡೋಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ ಅಂಥೇಳಿ. ಬಟ್ ಇಂಥ ಲಕ್ಷಾಂತರ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಇದ್ದರು, ಈಗಲೂ ಇರಬಹುದು. ಅವ್ರ ಬಾಳಿಗೆ ಬೆಳಕಾಗಬೇಕಂದ್ರೆ, ಅವ್ರಿಗೆ ಸರಿದಾರಿಗೆ ತರಬೇಕು ಅಂದರೆ ನಟರಾಜ್ ಹುಲಿಕಲ್ ಥರದ ಸರ್ಗಳು ಮಾತಾಡಬೇಕು ಮತ್ತು ಆ ಮಾತುಗಳು ತಲುಪಬೇಕು. ಆ ದೃಷ್ಟಿಯಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಈ ಎಲ್ಲ ವಿಡಿಯೋಗಳನ್ನ, ಮತ್ತು ನಿಮ್ಮ ಪ್ರೀತಿಯನ್ನು ತೋರಿಸಿ ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ಸರ್.